ಸಂಸ್ಕೃತದಲ್ಲಿ ಲಿಂಗವನ್ನು ಒಂದು ಗುರುತು ಅಥವಾ ಚಿಹ್ನೆ ಎಂದು ಹೇಳುವರು. ಪುಲ್ಲಿಂಗ ಎಂದರೆ ಗಂಡಸರ ಪ್ರತೀಕ, ಸ್ತ್ರೀಲಿಂಗ ಎಂದರೆ ಸ್ತ್ರೀಯರ ಪ್ರತೀಕ, ನಪುಂಸಕ ಲಿಂಗ ಎಂದರೆ ನಪುಂಸಕದ ಪ್ರತೀಕ. ಇಲ್ಲಿ ಶಿವಲಿಂಗ ಎಂದರೆ ಶೂನ್ಯ, ಆಕಾಶ, ಅನಂತ, ಬ್ರಹ್ಮಾಂಡ ಹಾಗೂ ನಿರಾಕಾರ ಪರಮ ಪುರುಷನ ಪ್ರತೀಕ ಇರುವುದರಿಂದ ಇದಕ್ಕೆ ಲಿಂಗ ಎಂದು ಕರೆಯಲಾಗುವುದು. ಶಿವಲಿಂಗದ ಇನ್ನೊಂದು ಅರ್ಥವೇ ಅನಂತ, ಪ್ರಾರಂಭವೂ ಇಲ್ಲ ಕೊನೆಯೂ ಇಲ್ಲ. ಬ್ರಹ್ಮಾಂಡದ ಸೃಷ್ಟಿಯ ಕಲ್ಪನೆಯೂ ಅಸಾಧ್ಯ, ಅದರ ಅಂತ್ಯದ ಕಲ್ಪನೆಯೂ ಅಸಾಧ್ಯ. ಆದಿ ಅಂತ್ಯಗಳಿಲ್ಲದ ಬ್ರಹ್ಮಾಂಡ ಹಾಗೂ ಶಿವಲಿಂಗ ಎರಡು ಒಂದೇ ಎಂದು ಹೇಳಬಹುದು. ನಮ್ಮ ಬ್ರಹ್ಮಾಂಡವನ್ನೇ ನೋಡಿದಾಗ ಬ್ರಹ್ಮಾಂಡವು ಅಂಡಾಕಾರದಲ್ಲಿ ಸುತ್ತುತ್ತಿರುತ್ತದೆ. ಇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಇದೇ ರೀತಿ ನಮ್ಮ ಶಿವಲಿಂಗದಲ್ಲಿ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ, ಇದು ಅಂಡಾಕಾರದ ಆಕಾರದಲ್ಲಿದೆ. ಸೃಷ್ಟಿಯು ಶೂನ್ಯದಿಂದಲೇ ಪ್ರಾರಂಭ, ಶೂನ್ಯದಿಂದಲೇ ಕೊನೆ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ. ವಿಜ್ಞಾನಿಯಾದ ನೀಲ್ಸ್ ಬೋರ್ ಅವರು ವೈಜ್ಞಾನಿಕ ಸಂಶೋಧನೆಯ ಹಿಂದಿನ ಸತ್ಯದ ಬಗ್ಗೆ ಈ ರೀತಿ ಹೇಳಿದ್ದಾರೆ. ಅಣುಗಳು ಪರಮಾಣುಗಳಿಂದ ರಚಿಸಲ್ಪಟ್ಟಿವೆ. ಅದು ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಅನ್ನು ಒಳಗೊಂಡಿದೆ. ಇವುಗಳು ಶಿವಲಿಂಗದ ಸಂಯೋಜನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಈ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅನ್ನು ಪುರಾತನ ಕಾಲದಲ್ಲಿ ಋಷಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಈ ಮೂವರ ಶಕ್ತಿಯೇ ಶಕ್ತಿ ಕೇಂದ್ರ ಎಂದು ಗುರುತಿಸಲ್ಪಟ್ಟಿದ್ದರು. ಈಗ ಶಿವಲಿಂಗದ ಉದ್ಭವಕ್ಕಾಗಿ ಹುಟ್ಟಿದ ಒಂದು ರೋಚಕ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ತಮ್ಮಿಬ್ಬರಲ್ಲಿ ಯಾರು ಬಲಾಢ್ಯರು ಎನ್ನುವ ವಿಷಯದ ಬಗ್ಗೆ ವಾದ ವಿವಾದಗಳು ನಡೆದವು. ಇವರಿಬ್ಬರ ನಡುವಣ ಕೋಳಿ ಜಗಳವನ್ನು ನೋಡಿದ ಶಿವ ಅವರೆದುರಿಗೆ ಒಂದು ಬೃಹದಾಕಾರದ ಕಂಬವನ್ನು ಸೃಷ್ಟಿಸಿದ. ಬೆಂಕಿಯ ಜ್ವಾಲೆ ಧಗಧಗಿಸುತ್ತಿದ್ದ ಆ ಕಂಬದ ತುದಿಗಳು ಎಲ್ಲಿವೆ ಎಂದು ಕಂಡುಹಿಡಿಯಿರಿ ಎಂದು ಅವರಿಬ್ಬರಿಗೆ ಆಜ್ಞಾಪಿಸಿದರು. ಕೂಡಲೇ ವಿಷ್ಣು ಒಂದು ಕಾಡು ಹಂದಿಯ ರೂಪ ತಾಳಿ ಕಂಬದ ಬುಡದಿಂದ ಪಾತಾಳದತ್ತ ನಡೆದರೆ, ಬ್ರಹ್ಮನು ಹಂಸದ ರೂಪವನ್ನು ತಾಳಿ ಆಗಸದತ್ತ ನೆಗೆದ. ಎಷ್ಟೋ ಕಾಲ ಎಡೆ ಬಿಡದೆ ಕೋಟ್ಯಾಂತರ ಮೈಲುಗಳ ದೂರವನ್ನು ಕ್ರಮಿಸಿದರೂ ತುದಿ ಅಥವಾ ಬುಡವನ್ನು ತಲುಪಲಾಗದೆ ಹತಾಶರಾಗಿ ಹಿಂದಿರುಗಿದರು. ಹಿಂದಿರುಗಿದ ವಿಷ್ಣುವು ತನ್ನ ಸೋಲನ್ನು ಒಪ್ಪಿ ಶಿವನ ಮುಂದೆ ತಲೆಬಾಗಿಸಿದನು. ಆದರೆ ಬ್ರಹ್ಮನು ಸೋಲೊಪ್ಪಿಕೊಳ್ಳಲು ಸಿದ್ಧನಾಗದೆ ತಾನು ತುದಿಯನ್ನು ಕಂಡೆನೆಂದು ಅಲ್ಲಿ ಕೇತಕಿ ಎಂಬ ಹೂವಿತ್ತೆಂದು ತಿಳಿಸಿದ. ಬ್ರಹ್ಮ ಹೇಳಿದ ಸುಳ್ಳನ್ನು ಕೇಳಿದ ತಕ್ಷಣ ಬೆಂಕಿಯ ಕೆಂಡನಾದ ಆ ಶಿವಪರಮಾತ್ಮ. ಕ್ಷುದ್ರ ಕೋಪ ತಾಳಿ ಬ್ರಹ್ಮನನ್ನು ಶಪಿಸಿದ. ಇನ್ನು ಮೇಲೆ ಯಾರೂ ಬ್ರಹ್ಮನನ್ನು ಪೂಜಿಸಕೂಡದೆಂದು ಬ್ರಹ್ಮ ವಿವರಿಸಿದ ಹೂವನ್ನು ಯಾವ ದೇವ ದೇವಿಯರ ಪೂಜೆಗೂ ಬಳಸಬಾರದು ಎಂದು ಶಾಪ ನೀಡಿದ. ಅಂತೆಯೇ ಇಂದಿಗೂ ಈ ಭೂಮಿಯಲ್ಲಿ ಬ್ರಹ್ಮನಿಗಾಗಿ ಯಾವುದೇ ದೇವಾಲಯವಿಲ್ಲ. ಕೇತಕಿ ಹೂವನ್ನು ಯಾವುದೇ ಪೂಜೆಗೂ ಬಳಸುವುದಿಲ್ಲ. ಆ ಬಳಿಕ ಶಿವನ ಆ ಬೆಂಕಿಯ ಕಂಬದ ಋಸ್ವ ಸ್ವರೂಪವಾದ ಶಿವಲಿಂಗವನ್ನೇ ಶಿವನ ರೂಪವೆಂದು ತಿಳಿದು ಪೂಜಿಸಲು ಪ್ರಾರಂಭವಾಯಿತು. ಈ ಶಿವಲಿಂಗ ಶಕ್ತಿ, ಸತ್ಯ, ಆತ್ಮ ಅಭಿಮಾನ ಮತ್ತು ಗೌರವದ ಸಂಕೇತವಾಗಿದೆ. ಈ ಶಿವಲಿಂಗದಲ್ಲಿ ಹೇಳಲಾಗದ ಅದ್ಭುತವಾದ ಶಕ್ತಿಗಳು ಇವೆ. ಶಿವ ಮತ್ತು ಶಕ್ತಿಯರ ಮಿಲನದಿಂದ ಸೃಷ್ಟಿಸಲ್ಪಟ್ಟ ಈ ಲಿಂಗದಲ್ಲಿ
ವಿಶೇಷವಾದ ಶಕ್ತಿ ಇರುವುದರಿಂದ ನಮ್ಮ ಮನಸ್ಸಿನ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಶಿವಲಿಂಗದ ಕೆಳಭಾಗವನ್ನು ಬ್ರಹ್ಮನ ರೂಪದಲ್ಲಿ ಆರಾಧನೆ ಮಾಡುವರು ಹಾಗೂ ಮಧ್ಯಭಾಗವನ್ನು ವಿಷ್ಣುವಿನ ರೂಪದಲ್ಲಿ ಮತ್ತು ಮೇಲಿನ ಭಾಗವನ್ನು ಪರಮೇಶ್ವರನ ರೂಪದಲ್ಲಿ ಆರಾಧನೆ ಮಾಡುತ್ತಾರೆ. ಅಂದರೆ ತ್ರಿಮೂರ್ತಿಗಳ ರೂಪವೇ ಲಿಂಗ. ಕೆಳಭಾಗದಲ್ಲಿ ಚತುರ್ಮುಖ ಇರುವುದರಿಂದ ಚತುರ್ಮುಖ ಬ್ರಹ್ಮನೆಂದು, ಮಧ್ಯದಲ್ಲಿ ವಿಷ್ಣುವಿನ ಭಾಗ ಅಂದರೆ ನಾರಾಯಣನನ್ನು ಅಷ್ಟಾಕ್ಷರಿ ಎಂದು ಕರೆಯುವುದರಿಂದ ವಿಷ್ಣುವಿನ ಭಾಗ, ಮೇಲಿನ ಭಾಗವನ್ನು ಶಿವನ ಭಾಗ, ಆದಿಯೂ ಇಲ್ಲ ಅಂತ್ಯೂ ಇಲ್ಲದ ಒಂದು ವೃತ್ತಾಕಾರವಾಗಿದೆ. ಈಗ ಸಂಪೂರ್ಣ ಶಿವಲಿಂಗದ ರಚನೆ ಬಗ್ಗೆ ತಿಳ್ಕೊಳ್ಳೋಣ. ಹಳದಿಯ ಭಾಗ ನಪುಂಸಕ ಭಾಗ ಎಂದು ಹೇಳ್ತಾರೆ. ಇದನ್ನು ನಂದಿವರ್ಧ ಶಿಲೆಯಿಂದ ರಚಿಸ್ತಾರೆ. ಈ ನೀಲಿ ಭಾಗವನ್ನು ಪುಲ್ಲಿಂಗ ಎಂದು ಹೇಳುತ್ತಾರೆ. ಇದರಲ್ಲಿ ತ್ರಿಮೂರ್ತಿಗಳು ವಾಸವಾಗಿರುತ್ತಾರೆ. ಕೆಂಪು ಭಾಗವನ್ನು ಸ್ತ್ರೀಲಿಂಗವೆಂದು, ಶಕ್ತಿಯ ರೂಪ ಎಂದು ಹೇಳಲಾಗುತ್ತದೆ. ಈ ಸಂಪೂರ್ಣ ಲಿಂಗದ ರಚನೆಯು ಅತ್ಯಂತ ವಿಶೇಷ ಹಾಗೂ ಅದ್ಭುತಗಳಲ್ಲಿ ಒಂದಾಗಿದೆ.